नरेंद्र मोदी नेतृत्व बीजेपी सरकार जनविरोधी खासगीकरण नीतिया विरुद्ध दक्षिण कन्नड जिला युवा कांग्रेस समितियु मंगलूरु रैल्वे निल्दाण बड़ी प्रतिभटनेयन्न नडेसितु। इदे वेले प्रतिभटनाकारर केंद्र सरकार विरुद्ध आक्रोशवन्न व्यक्तपडिसिदरु। प्रतिभटनेयल्लि युवा कांग्रेस अध्यक्ष लुक्मान बंटवाळ सेरिदंते अनेकरु उपस्थितरिद्दरु। केंद्र हागू राज्य सरकार नीतियिंदागि जनसामान्यरु जीवन निर्वहिसलागद स्थिति तलुपिद्दु कूडले खासगीकरण नीतियन्न कैबिडबेकेंदु ओत्तायिसिदरु। ಪ್ರತಿಭಟನೆಯಲ್ಲಿ ಹಲವು ಮಂದಿ ಕಾಂಗ್ರೆಸ್ ಯುವ ಕಾರ್ಯಕರ್ತರು ಪಾಲ್ಗೊಂಡಿದ್ದರು। ಏನು ಈ ಖಾಸಗೀಕರಣದಿಂದ ನಮಗೆ ಯಾವ ತೊಂದರೆ ಆಗ್ತಾ ಇದೆ ಅಂತ ನಾವೊಂದು ಲಿಸ್ಟ್ ನೋಡಿದೆವು। ಸ್ಟೇಡಿಯಂ ಗಳನ್ನು ಇವರು ಬಂಡವಾಳಶಾಹಿಗಳಿಗೆ ಮಾರ್ತಾ ಇದ್ದಾರೆ। ಇನ್ನು ಯುವಕರು ಕ್ರೀಡೆಯಲ್ಲಿ ಸ್ಪರ್ಧಿಸಬೇಕಿದ್ರೆ ಇವರಿಗೆ ದುಡ್ಡನ್ನು ಕೊಡಬೇಕಾಗುತ್ತದೆ। ಇಲ್ಲಿ ಒಂದು ನಾನು ಎಕ್ಸಾಂಪಲ್ ಅನ್ನು ಹೇಳ್ತೇನೆ, ನೀವು ಪತ್ರಕರ್ತ ಸ್ನೇಹಿತರು ನೋಡಿ ಅವಲೋಕಿಸಿದರೆ ಇದರ ಬಗ್ಗೆ ತಿಳಿಯುತ್ತದೆ। ನಮ್ಮ ಏರ್ಪೋರ್ಟ್ ಅನ್ನು ಅದಾನಿ ಅವರಿಗೆ ಕೊಟ್ಟರು। ಇವತ್ತು ನೀವು ಅಲ್ಲಿ ಎಷ್ಟೋ ಅಸಂಘಟಿತ ಕೆಲಸಗಾರರು ಇದ್ದಾರೆ, ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು, ಅಸಂಘಟಿತ ವಲಯ ನಮ್ಮ ಆರ್ಥಿಕತೆಯ ಬೆನ್ನೆಲುಬು। ಇವತ್ತು ಎಷ್ಟು ಅಸಂಘಟಿತ ಟ್ಯಾಕ್ಸಿ ಚಾಲಕರಿದ್ರು ಅವರಿಗೆ ಇವತ್ತು ಬಹಳಷ್ಟು ರೂಪಾಯಿ ದುಂದು ವೆಚ್ಚವನ್ನು ಡೆಪಾಸಿಟ್ ಅನ್ನು ಕೊಡಬೇಕು, ನೀವು ಇಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ। ಇದು ದೇಶದ ಬಡವರ ಮಧ್ಯಮ ವರ್ಗದ ಜನರ ಬೆನ್ನುಮೂಳೆಯನ್ನು ಹೊಡೆಯುವಂತಹ ಕಾನೂನು। ಏನು ದೇಶ 70 ವರ್ಷದಲ್ಲಿ ಸೃಷ್ಟಿಸಿದ ಸಂಪತ್ತು, ಬಹಳಷ್ಟು ನಾಯಕರ ಕೊಡುಗೆಗಳಿವೆ, ಬಹಳಷ್ಟು ಜನರ ಕೊಡುಗೆಗಳಿವೆ, ಬಹಳಷ್ಟು ಜನರ ಶ್ರಮದ ಪ್ರತಿಫಲವಾಗಿ ನಾವು 70 ವರ್ಷದಲ್ಲಿ ಬಹಳಷ್ಟು ಸಂಪನ್ಮೂಲಗಳನ್ನು ದೇಶ ಸೃಷ್ಟಿಸಿದೆ, ದೇಶದ ರಾಜಕೀಯ ಪಕ್ಷಗಳು ಸೃಷ್ಟಿಸಿದೆ। ಆ ಸಂಪತ್ತುಗಳನ್ನು ಇವರು ಇವತ್ತು ಬಂಡವಾಳಶಾಹಿಗಳಿಗೆ ಮಾರ್ತಾ ಇದ್ದಾರೆ। 6 ಲಕ್ಷ ಕೋಟಿ ರೂಪಾಯಿಯ ಸಂಪತ್ತು, ಯಾರು ಬಂಡವಾಳಶಾಹಿಗಳು ಲಾಸ್ ಅಲ್ಲಿ ಬಿದ್ರೆ, ಅವರು ಬ್ಯಾಂಕ್ ಅಲ್ಲಿ ಡಿಫೆಕ್ಟ್ ಆದ್ರೆ ಅವರ ಸಾಲವನ್ನು ಮನ್ನಾ ಮಾಡಲಾಗ್ತಾ ಇದೆ। ಅದೇ ಒಕ್ಕೂಟ ಸರ್ಕಾರದ ಏನು ಸಂಪತ್ತಿದೆ, ನಮ್ಮ ದೇಶದ ಯಾವುದು ಸಂಪತ್ತಿದೆ, ಅದು ಲಾಸ್ ಅಲ್ಲಿ ಬಿದ್ರೆ ಅದನ್ನು ಕಮ್ಮಿ ದರದಲ್ಲಿ ಕಡಿಮೆ ದರದಲ್ಲಿ ಇವರ ಸ್ನೇಹಿತರು ಬಂಡವಾಳಶಾಹಿಗಳಿಗೆ ಮಾರ್ತಾ ಇದ್ದಾರೆ। ಒಟ್ಟಾಗಿ ಬಂಡವಾಳಶಾಹಿಗಳನ್ನು ಬೆಳೆಸಿ ಮಧ್ಯಮ ವರ್ಗ ಹಾಗೂ ಕೆಲ ವರ್ಗದ ಜನರನ್ನು ಹಿಂದಕ್ಕೆ ಎಸೆಯುವಂತಹ ಎಲ್ಲಾ ಕಾರ್ಯರೂಪವನ್ನು ಈ ಮೋದಿ ಸರ್ಕಾರ ಮತ್ತೊಂದು ಮುಚ್ಚುಮರೆಯಲ್ಲಿ ನೀತಿ ಆಯೋಗ, ಈಗ ನಾವು ರೈಲ್ವೆ ಸ್ಟೇಷನ್ ನ ಮುಂದೆ ನಿಂತಿದ್ದೇವೆ, ರೈಲ್ವೆ ಖಾಸಗೀಕರಣವನ್ನು ಮಾಡಿದ್ದಾರೆ। ನೀವು ಯಾವುದೇ ಒಬ್ಬ ರೈಲ್ವೆ ಉದ್ಯೋಗಿ ಹತ್ರ ಕೇಳಿ ಈಗೇಗೆ ರೈಲ್ವೆಯನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ, ಬಹಳಷ್ಟು ರೈಲ್ವೆ ಸ್ಟೇಷನ್ ಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿ ಯಾರಾದರೂ ಬಂದು ಅಭಿಪ್ರಾಯವನ್ನು ಪಡೆದಿದ್ದಾರಾ ಅಂತ। ಇದೊಂದು ಮುಚ್ಚುಮರೆಯ 4 ಕೋಣೆಯಲ್ಲಿ ಬಂಡವಾಳಶಾಹಿಗಳಿಗೆ ಬೇಕಾದಂತಹ ಕಾನೂನುಗಳನ್ನು ರೂಪಿಸುತ್ತಿದ್ದಾರೆ।